ಒಬ್ಬ ಒಳ್ಳೆಯ ಅವರು ಏನರ ಮಾಡಿ ಲ್ಯಾಬ್ಸ್ ಲ್ಯಾಪ್ಸ್ ಇದ್ದದನ್ನು ಯಾರಿಗೂ ಗೊತ್ತಾಗಲ್ದಂಗೆ ಇಡಬೇಕು ಅಂತಾರೆ ಇಲ್ಲೇ ಸಿ ಸಿ ಪಾಟೀಲ್ರು ಕೂತಾರೆ ನೋಡ್ರಿ ಅವ್ರಿಗೂ ದಯಮಾಡಿ ಕೇಳಿರಿ ನಮ್ಮ ಜಿಲ್ಲಾದಾಗೂ ನಾವು ಕರೆಂಟು ನೀರಾವರಿಗಾಗಿ ಉಪಯೋಗ ಮಾಡೋದು ಭಾಳ ಕಡಿಮೆ ಪ್ರಮಾಣ ಭಾಳ ಅಂದರೆ ನರ್ಗುಂದ ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು ಮುಂಡ್ರಗಿ ಆ ಹೊಳೆ ಸಾಲಿನೊಳಗೆ ಮಾಡ್ತಾರೆ ಉಳಿದ ಕಡೆ ಭಾಳ ಕಡಿಮೆ ಆದಾಗ್ಯೂ ನಮ್ಮ ಗ್ರಾಮಗಳಲ್ಲಿ ಎಷ್ಟು ತಾಸು ಕೊಡ್ತೀನಂತಾರೆ ಅಷ್ಟು ತಾಸು ಕೊಡೋದಿಲ್ಲ ಆಮೇಲೆ ನೀರಾವರಿಗಂತೂ ಅಲ್ಲೇ ರಾತ್ರಿ ನೀ ಕೊಡೋದು ನಾಲ್ಕು ತಾಸು ಕೊಡೋದು ಯಾಕೆ ಮಾಡ್ತೀರಿ ನಿಮಗೆ ಸರ್ಪ್ಲಸ್ ಪವರ್ ಇರಲಿಲ್ಲ ಅಂದರೆ ಮಾಡಿರಿ ಅದು ಅನಿವಾರ್ಯ ಯಾರೂ ಏನೂ ಮಾಡೋಕ್ಕಾಗಲ್ಲ ಎಲ್ಲಿಂದ ತಂದು ಕೊಡಿರಿ ಅಂತ ಅನ್ನೋಕ್ಕಾಗೋದಿಲ್ಲ ಆದರೆ ಈಗ ಇದ್ದಾಗ್ಯೂ ಸಹಿತ ದಯಮಾಡಿ ರೈತರಿಗೆ ಕಂಗಾಲಾಗಿದ್ದಾರೆ ಅಂದರೆ ಯಾಕೆ ಹಿಂಗೆ ಮಾಡ್ತಾರೆ ಹಿಂಗ್ಯಾಕೆ ಮಾಡ್ತಾರೆ ಅಂಥೇಳಿ ಅದಕ್ಕೆ ದಯಮಾಡಿ ನೀವು ಇದನ್ನು ಮರುಪರಿಶೀಲನೆ ಮಾಡಬೇಕು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ದೇಶನ ಕೊಡಬೇಕು ನಾಡಗೌಡರು ಹೇಳೋದ್ರಲ್ಲಿ ನಮ್ಮ ಬಂಡೆಪ್ಪನವ್ರು ಹೇಳೋದ್ರಲ್ಲಿ ಭಾಳಷ್ಟು ಅರ್ಥ ಇದೆ ಆದರೆ ದುರ್ದೈವ ಅಂದರೆ ಇಂಥ ಸದನದಲ್ಲಿ ಆ ಧ್ವನಿ ಎತ್ತೋದಕ್ಕೆ ನಮಗೆ ಕಠಿಣ ಆಗಿದೆ ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷರ ಇಬ್ರು ಹೇಳ್ದಿಕ್ಕ ಗದಗ ಜಿಲ್ಲೆ ಮತ್ತು ಒಂದು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂತ ಪ್ರಯತ್ನವನ್ನು ಹಿರಿಯ ಸದಸ್ಯರಾದಂತ ಸನ್ಮಾನ್ಯ ಎಚ್ ಕೆಪಾಲ್ ಮಾಡಿದ್ರು ನಮ್ಮ ಬಣ್ಣಪ್ಪ ಅವರ ಪ್ರಶ್ನೆಗಳಿಗೆ ಮಾನ್ಯ ಹಿರಿಯ ಸಚಿವರಾದಂತ ಅವರು ಉತ್ತರ ಕೊಟ್ಟಿದ್ದಾರೆ ಈ ಕೆಲವೊಂದು ಸಮಸ್ಯೆಗಳೇ ನಾಲ್ಕು ತಾಸು ನಮ್ಮ ಸರ್ಪಸ್ ಇದ್ದಾಗೂ ರಾತ್ರಿ ಯಾಕೆ ನಾಲ್ಕು ತಾಸು ಹಗಡಿ ಯಾಕೆ ಮೂರು ತಾಸು ಅನ್ನುವಂಥದ್ದು ಈ ಪ್ರಶ್ನೆಯನ್ನು ನಾನು ನೈತಿಕವಾಗಿ ಒಪ್ಕೊತೇನೆ ಬಟ್ ವಾಟ್ ಇಸ್ ದ ಗ್ರೌಂಡ್ ರಿಯಾಲಿಟಿ ವಾಟ್ ಇಸ್ ದ ಗ್ರೌಂಡ್ ತೊಂದರೆ ಏನಿದೆ ಅನ್ನೋದನ್ನು ನಾಳೆ ನಾಡದು ಇಂಧನ ಸಚಿವರು ಬಂದ ನಂತರ ಅವ್ರ ಜೊತೆಗೆ ಚರ್ಚೆ ಮಾಡಿ ಇದಕ್ಕೆ ಏನಾದರೂ ಕ್ರಮ ತಗೊಳ್ಳೋಕೆ ಸಾಧ್ಯತೆ ಇದ್ರೆ ಖಂಡಿತ ಕ್ರಮ ತಗೊಳಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಐದು ನಿಮಿಷನಲ್ಲಿ ಮುಗಿಸ್ಬೇಕು ನೀವ್ ಐದ್ ನಿಮಿಷದ ಮುಗಿಸಂದ್ರ ನಾನು ಈಗ ಕುಂತ್ ಬಿಡ್ತೇನೆ ಅಲ್ಲ ಅವರೇ ಮಾತಾಡ್ರ ಹದಿನೈದು ನಿಮಿಷ ನಾ ಮಾತಾಡಿದ್ದೆ ಐದ್ ನಿಮಿಷ ಈ ತರ ಅಂದ್ರೆ ಹೆಂಗ್ರಿ ಸರ್ ಈಗ ನಮ್ಮಲ್ಲಿ ಯಾರು ಮಾತಾಡಿಲ್ಲ ನಾನ ಮಾತಾಡ ನೀವು ಇನ್ನ ಐದು ನಿಮಿಷ ಅಂತ ಒಂದು ಒಂದ್ ಇಲಾಖೆನ ಮಾತಾಡಿಲ್ಲ ನೀವು ಕುಂತು ಬಿಡಿ ಅಂದ್ರೆ ಈಗ ಕುಂತ ಬಿಡ್ತೀನಿ ಏನ್ ಅರ್ಥ ಈಗ ಅವರೇ ಮಾತಾಡ್ರಿ ನಾನು ಏನು ಮಾತಾಡಿ ನಾನು ಏನ್ ಮಾಡ್ಲಾ ಅವ್ರು ಎದ್ದೇ ಮಾತಾಡಿದ್ರೆ ಮಂತ್ರಿಗಳ ಕುಂದ್ರೆ ಸರ್ ಅದಕ್ಕೆ ನಾ ಹೇಳೋದು ದಯವಿಟ್ಟು ನೋಡಿ ಸರ್ ತಾವು ಮಂತ್ರಿಗಳು ಇಬ್ರಹ್ಮವರದ್ರಿ ನೀವ್ ಉತ್ತರ ಕೊಡಬೇಕು ಎಲ್ಲದಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಬಗ್ಗೆ ತಾವು ಹೇಳಿದ್ದು ಸತ್ಯ ಆದರೆ ನೀವು ಯಾಕೆ ಸಿಸ್ಟಮ್ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹಗ್ಲತ್ತು ನಾಲ್ಕು ತಾಸು ಸಂಜೆಗೆ ನಾಲ್ಕು ತಾಸು ಕೊಡ್ತೀರಿ ಅದನ್ನು ಐದೈದು ತಾಸು ಆರು ಆರು ತಾಸು ಕೊಟ್ಟರೆ ಏನು ಸಿಸ್ಟಮ್ನಾಗ ಫರಕಾಗೋಂಗಿಲ್ಲ ಈಗ ಅಲ್ಲಿ ಹೆಂಗೆ ಆಗ್ತೈತೆ ಅಂದ್ರೆ ಏಳು ತಾಸಿನಾಗ ಹೋದ್ರೂ ಅದು ಹತ್ತಿಪ್ಪತ್ತು ನಿಮಿಷ ಹೆಚ್ಚು ಕಡಿಮೆ ಆಗ ಕೊಡ್ತಾರೆ ಆದರೆ ಹಂಗೆ ಕೊಡ್ತಾರೆ ನಾನು ಈಗ ಮಾತಾಡ್ತಾ ಇರೋದು ಸೆಟ್ಟಿನ ರೈತರು ಅವರು ನಿಮಗೆ ಬಿಲ್ ಕಟ್ತಾರೆ ಬಿಲ್ ಕಟ್ಟಿ ಇಪ್ಪತ್ನಾಲ್ಕು ತಾಸು ಕರೆಂಟ್ ತಗೊಳ್ತಾರೆ ಒಂದು ನಿಮಿಷನ ಬಿಲ್ ಕಟ್ಟಿ ತೊಗೊಳ್ತಾರೆ ಅವರಿಗೆ ಮೊದಲು ನಲವತ್ತು ಪೈಸಾ ಆಗಿತ್ತು ಫಸ್ಟ್ ಸ್ಟಾರ್ಟಿಂಗ್ನಾಗ ಈಗ ಅವ್ರಿಗೆ ಆಗ್ತೀರಿ ಅಂದರೆ ನೀವು ಮೂರು ರೂಪಾಯಿ ಎಂಬತ್ತು ಪೈಸಾ ಪರ್ ಯೂನಿಟ್ ಹಾಕ್ತೀರಿ ಅವ್ರ ವೇಳೆ ನೀರೇ ಇಲ್ಲ ಬರಗಾಲ ಇದೆ ಎಲ್ಲೂ ನೀರು ಸಿಕ್ಕಿಲ್ಲ ಮೋಟ್ರೇ ಅಂದರೆ ಅವರಿಗೆ ಮಿನಿಮಮ್ ಪ್ರೈಸ್ ಹಾಕ್ತೀರಿ ಆ ಮಿನಿಮಮ್ ಹಾಕಿದರೆ ಅವರು ಐವತ್ತು ಲಕ್ಷ ಎರಡು ಲಕ್ಷ ಎರಡು ಲಕ್ಷ ಕಟ್ಟಬೇಕು ಮಿನಿಮಮ್ನೇ ಅವರು ಮೋಟ್ರ್ ಆನ್ ಮಾಡೋದಿಲ್ಲ ನೋಡಿ ಅವರು ನಿಮ್ಮ ಹತ್ರ ಏನು ಮಾಡಿಲ್ಲ ಅವರು ತಮ್ಮ ಸ್ವಂತ ಇದ್ರ ಮೇಲೆ ಇರಿಗೇಷನ್ ಮಾಡ್ಕೊಂಡಾರ ಅವರಿಗಾದರೂ ಇದನ್ನು ಮೂರು ರೂಪಾಯಿ ಇದ್ದಿದ್ದನ್ನು ಒಂದು ರೂಪಾಯೋ ಎರಡು ರೂಪಾಯಿಗೋ ಕೊಡಿ ಆ ಮಿನಿಮಮ್ ಚಾರ್ಜ್ಗಳನ್ನು ತೆಗೆದು ಹಾಕಿರಿ ಅದನ್ನು ತೆಗೆದು ಏನು ಏನು ತೊಂದರೆ ಅದನ್ನು ಕೊಟ್ಟರೆ ಇನ್ನೂ ಪಂಪ್ ಸೆಟ್ನವ್ರು ಸ್ವಲ್ಪ ಜಾಸ್ತಿ ಈ ನಿಮಗೆ ಉದ್ರಿಗೆ ಕೊಡಂತಾರಲ್ಲ ಅವ್ರು ಇನ್ನು ಬಿಟ್ಬಿಡ್ತಾರ ನಮಗೆ ಸಾಕೋಯ್ಯಪ್ಪ ಅಷ್ಟು ನೀವು ಒಂದು ರೂಪಾಯಿ ಅಂದ್ರೆ ಎಲ್ಲರೂ ನಾವು ಕರೆಂಟ್ ಬಿಲ್ ಕೊಟ್ಟು ತಗೊಂಡ್ಬಿಡ್ತೀವಿ ಅಂತಾರೆ ರೈತನಿಗೆ ಕರೆಂಟ್ ಇಲ್ಲ ಅಂದರೆ ನೋಡಿ ಸರ್ ನಾನು ಒಂದು ಮಾತು ಹೇಳ್ತೀನಿ ನೀವು ನಿಜವಾಗ್ಲೂ ರೈತರ ಪರವಾಗಿ ಮಾಡಬೇಕಾದ್ರೆ ಮೂರೇ ಕೊಡಿ ನಮಗೆ ರೈತರಿಗೆ ನೀರು ಕೊಡಿ ಕ್ವಾಲಿಟಿ ಕರೆಂಟ್ ಕೊಡಿ ರೆಮರೇಟಿವ್ ಪ್ರೈಸ್ ಕೊಡಿ ಇಡೀ ಜಗತ್ತಿಗೆ ಅನ್ನಾಕ್ತಾನೆ ಭಾರತದ ರೈತ ಮೂರೇ ಕೊಡಿ ಸಾಕು ನೀವು ನಿಮ್ಮ ನಮಗೆ ಯಾವ ಇವು ಇನ್ನು ಇನ್ನು ನೂರು ರೂಪಾಯಿ ಕೊಡೋದು ಬೇಡ ಸಾಲ ಮನ್ನಾ ಬೇಡ ಯಾವುದು ಬೇಡ ಇವು ಮೂರನ್ನೇ ಕೊಡಿ ಸಾಕು ವಿದ್ಯುತ್ ಕೊಡಿ ಕರೆಂಟ್ ಕೊಡಿ ಕರೆಂಟ್ ಕೊಟ್ಟು ನೀವು ರೆಮರೇಟಿವ್ ಪ್ರೈಸ್ ಕೊಡಿ ನೀರು ಕರೆಂಟು ರೆಮೊರೇಟಿವ್ ಪ್ರೈಸ್ ಇದ್ದರೆ ಸಾಕು ನಮಗೆ ನೀವು ಇಲ್ಲಿ ಏರ್ಸ್ತೀರಲ್ಲ ಇವತ್ತು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ರೈತ ಬೆಳೆದ ಜೋಳ ಅಥವಾ ನಮ್ಮ ನೆಲ್ಲಿಗೆ ಎಷ್ಟು ಬೆಲೆ ಇದೆ ಆವತ್ತು ಗೊಬ್ಬರದ ರೇಟ್ ಎಷ್ಟು ಇತ್ತು ಇವತ್ತು ಎಷ್ಟಾಗೈತೆ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬಿಡ್ರಿ ಅಲ್ಲ ರೀ ಇದು ಅವಾಗ ನಿಮ್ಗೆ ನೂರು ರೂಪಾಯಿ ದೇಡ್ ನೂರು ರೂಪಾಯಿ ಇದ್ದಿದ್ದೀಗ ಅಲ್ಲೇ ಹದಿನ ಹನ್ನೆರಡು ಹದಿನೆಂಟು ನೂರು ರೂಪಾಯಿ ಆಗುತ್ತೆ ಗೊಬ್ಬರ ನಮ್ದು ಒಂದು ನೂರು ಇನ್ನೂರು ರೂಪಾಯಿ ಹೆಚ್ಚಾಗಿಲ್ಲ ಮತ್ತೆ ರೈತ ಹೆಂಗ ಡಬಲ್ ಮಾಡ್ತೀರಿ ಇವುಗಳನ್ನು ಆಚೆ ಮಾಡಕ್ಕೆ ನಮ್ಮ ತಾತ ಮುತ್ತಾತ್ರ ಅಗ್ರಿಕಲ್ಚರ್ ಭಾಳ ಚಲೋ ಐತ್ರಿ ಪ್ಲ್ಯಾಂಡ್ ಅಗ್ರಿಕಲ್ಚರ್ ಇತ್ತು ಬರಗಾಲ ಬಿದ್ದರು ಬದುಕಿದ್ರು ಈಗ ಹೆಂಗಾಗಿದೆ ಅಂದ್ರೆ ನಾವು ಮಾಡರ್ನೈಸ್ ಮಾಡಕ್ಕೆ ಹೋಗಿ ಅವಾಗ ನಮ್ಮ ಸೀಡ್ಗಳನ್ನು ನಾವೇ ನಮ್ಮ ಮನೆಗೆ ಇಟ್ಕೊತಿದ್ವಿ ಹೊಲ ಕಾಲ್ಗೈ ಮಾಡ್ತಿದ್ರು ನಮ್ಮಲ್ಲಿ ಕಾಲ್ಗೈ ಅಂತಂದ್ರೆ ಜೋಳ ಬಿತ್ತಿದ ಹೊಲಕ್ಕೆ ಹತ್ತಿ ಬಿತ್ತಿದ್ರು ಹತ್ತಿ ಹೊಲಕ್ಕೆ ಕಟ್ಲಿ ಬಿತ್ತಿದ್ರು ಅವ್ರಿಗೆ ಗೊತ್ತಿತ್ತು ಕಾಲ್ಗೈ ಅಂದ್ರೆ ಬಣಿವಿಗಳನ್ನು ಕಾದಿಡ್ತಿದ್ರು ಬೆಳೆ ಬಂದ ಮೇಲೆ ಬಣ್ಮಿಗಳನ್ನು ಬಳಸ್ತಿದ್ರು ಜ್ವಾಲಗಳನ್ನ ಅಲ್ಲೇ ಹಗೆ ಹೋದಾಗ ಇಟ್ಕೊತಿದ್ರು ಬರಗಾಲ ಬಿದ್ದರು ಬದುಕ್ತಿದ್ರು ಈಗ ಹೆಂಗಾಗೈತೆ ಅಂದರೆ ಟ್ರಾಕ್ಟರ್ ತಗೊಂಡು ಹೊಲಕ್ ಹೋಗ್ತೀವಿ ಏ ನಾನು ನೀವು ಹೋಗಲ್ಲೇ ಹೊಲಕ ನಾನು ಹೋಗಿ ಊರಾಗಲ್ಲೇ ಸಿಟಿಗೆ ಹೋಗಿ ಬೀಜ ತಗೊಂಡ್ಬರ್ತೇನೆ ಅಂತ ಹೋಗ್ತಾರೆ ಅವನು ಯಾವ ಬೀಜ ಕೊಡ್ತಾನೆ ಅವನು ಅವ್ನು ಹೇಳ್ತಾನೆ ಏ ಗೌಡ ಈ ಬೀಜ ಛಲೋದ ಇದನ್ನ ಬಿತ್ತನೀನಂತ ಅದನ್ನೇ ತಗೊಂಡೋಗಿ ಬಿತ್ತೀವಿ ನಾವು ಪ್ಲಾನ್ ಇಲ್ಲ ನಮ್ಗೆ ಈಗ ಅಗ್ರಿಕಲ್ಚರ್ ಹಾಗಾಗಿ ಇಷ್ಟೆಲ್ಲ ಗೊಂದಲಗಳಾಗ್ತವೆ ಇದರ ಬಗ್ಗೆ ನಾನೇನು ಹೇಳ್ತೀನಿ ರೈತನಿಗೆ ಇದುವರೆಗೂ ಸರ್ ದೇಶದಲ್ಲಿ ಒಂದು ಇಂಡೆಕ್ಸ್ ಕೊಡೋಕ್ಕಾಗ್ತಾ ಇಲ್ಲ ಏನು ಬೆಳಿಬೇಕು ಏನು ಬೆಳಿಬಾರ್ದು ಅಂತ ಏನು ಕೊಡ್ತಾರೆ ಸಂಶೋಧನೆಗಾಗಿ ಸಂಶೋಧನೆಗಳು ನಡಿತೇವೆ ಅವರೇನು ನೀಡ್ ಬೇಸ್ಡ್ ರಿಸರ್ಚ್ ಆಗಂಗಿಲ್ಲ ರೈತನಿಗೆ ಏನು ಬೇಕು ಅದ್ರ ಮೇಲೆ ಸಂಶೋಧನೆಗಳಾಗಂಗಿಲ್ಲ ಅವ್ರು ಏನು ತಿಳಿತಾರೆ ಅವರು ತಿಳ್ತಾರೆ ನಾವು ಹೆಂಗಾಗಿವೆ ಅಂದರೆ ಈ ವರ್ಷ ಯಾವುದಕ್ಕೆ ಚಲೋ ರೇಟ್ ಸಿಗುತ್ತಾ ಮುಂದಿನ ವರ್ಷ ಎಲ್ಲರೂ ಅದನ್ನ ಬೆಳಿತೀವಿ ಅವಾಗ ಬೀಜ ಇಲ್ಲಿಂದ ತಂದು ಕೊಡ್ತೀರಿ ನೀವು ಎಕ್ಸ್ಪ್ಲೈಟ್ ಮಾಡ್ತಾರೆ ಕಲಬರಿಕೆ ಬೀಜ ಬರ್ತವೆ ಇವೆಲ್ಲ ಸರಿಪಡಿಸಬೇಕಾದ್ರೆ ಒಂದು ಇಂಡೆಕ್ಸ್ ಬೇಕು ಇದಕ್ಕೆ ಅಕ್ರಾಸ್ ದ ಟೇಬಲ್ಲು ಇವತ್ತು ಇಂಡಸ್ಟ್ರೀಸು ರೈತರು ಸರ್ಕಾರ ರಿಸರ್ಚ್ನವರು ಅಕ್ರಾಸ್ ದ ಟೇಬಲ್ ಯು ಹ್ಯಾವ್ ಟು ಡಿಸೈಡ್ ವಾಟ್ ಈಸ್ ಅವರ್ ಪ್ಲಾನ್ ಫಾರ್ ನೆಕ್ಸ್ಟ್ ಇಯರ್ ಏನು ಬೆಳಿಬೇಕು ಯಾವುದು ಹೆಚ್ಚು ಮಾಡಬೇಕು ಯಾವ್ದು ಕಡಿಮೆ ಮಾಡಬೇಕು ಅದನ್ನು ಕೊಡಿ ಮಾಹಿತಿನ ಇಷ್ಟೆಲ್ಲ ನಾವು ಬರ್ತೀವಿ ನಮ್ಮ ಅಧಿಕಾರಿಗಳು ಎಲ್ಲ ದೇಶಕ್ಕೆ ಹೋಗಿ ಬಂದಾರೆ ಇಸ್ರೇಲ್ ನೋಡಿ ಮೇಲೆ ನಾನು ನೋಡಿ ಬಂದೇನೆ ಇಸ್ರೇಲ್ ಬಂದ ಮೇಲೆ ಒಂದು ಫಾರ್ಮ್ ತೋರಿಸ್ರಿ ರೈತರ ಕರ್ಕೊಂಡೋಗಿ ತೋರ್ಸಕ್ ಇವ್ರ ಅವನು ಬೇಕಾದಷ್ಟು ಫಾರ್ಮ್ ಆಗ ನೀರು ಐತೆ ಫೆಸಿಲಿಟಿ ಐತೆ ಎಲ್ಲ ಐತೆ ಒಂದು ಫಾರ್ಮ್ ಇಲ್ಲ ಕರ್ಕೊಂಡೋಗಿ ತೋರ್ಸಕ್ ಮತ್ತು ಪ್ರೈವೇಟ್ ಫಾರ್ಮ್ ಹೋಗ್ತಾರೆ ನೋಡಿ ಬರ್ರಿ ಇಲ್ಲಿ ಗೌಡ್ರ ಫಾರ್ಮ್ ಐತೆ ಹೆಂಗೈತೆ ಭಾರಿ ಐತೆ ಅಂತ ಎಲ್ಲೇ ಎದಕ್ಕೆ ಇವೆಲ್ಲ ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಇವೆಲ್ಲ ಮಾಡೋದ್ರ ಬದಲು ರೈತನಿಗೆ ಸ್ವಾವಲಂಬದಿಂದ ಬದುಕೋದಕ್ಕೆ ಯೋಜನೆಗಳನ್ನು ರೂಪಿಸಲಿ ನನಗೆ ಒಂದು ಖುಷಿ ಏನಾಗುತ್ತೆ ಅಂತಂದರೆ ಅವರಿಗೆ ಪಂಪ್ಸೆಟ್ನವರಿಗೆ ಕೊಡಿ ಸರ್ ಸ್ವಂತ ಬಂಡವಾಳ ಹಾಕ್ಕೊಂಡು ಅವರೇ ಕಟ್ಟಿ ಸಾಲಕ್ಕೆ ಬಡ್ಡಿ ಕಟ್ಟಿ ಹಾಕ್ಕೊಂಡು ನೀವು ಸರ್ಕಾರ ಎಷ್ಟು ಮಾಡಿರಿ ಅದರ ಹತ್ರ ಹತ್ರ ಅವರು ಮಾಡಿದ್ದಾರೆ ಅಷ್ಟು ಪಂಪ್ಸೆಟ್ ಮೇಲೆ ಇರಿಗೇಷನ್ ಇದೆ ಅವರಿಗೆ ಸ್ವಲ್ಪ ನೀವು ಕನ್ಫ್ಯೂಷನ್ ಕೊಡಿ ಎಲ್ಲ ರೈತರು ಮೇಲೆ ಅದಕ್ಕೆ ಹೋಗ್ತಾರೆ ಇದು ಬೇಡ ಬೇಡಪ್ಪ ಇದು ಯಾವಾಗ ಸಿಗೋದಿಲ್ಲ ಕರೆಂಟ್ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಒಂದು ನನಗೆ ಬಹಳ ಖುಷಿ ಏನಂದ್ರೆ ಈ ಬಜೆಟ್ನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತೇಳಿ ಪ್ರಸ್ತಾಪ ಮಾಡಿ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಅವರ ಆದಾಯವನ್ನು ಹೆಚ್ಚು ಮಾಡ್ತೇವೆ ಅಂತ ಇದು ಬಹಳ ಪ್ರಮುಖವಾದದ್ದು ರೈತನ ಆದಾಯ ಹೆಚ್ಚಾಗಬೇಕಾದ್ರೆ ಆ ಎಲ್ಲ ಜೋಳದಿಂದ ಏನೆಲ್ಲ ಸಂಶೋಧನೆಗಳಾಗಬೇಕು ಎದಕ್ಕೆ ಬಳಕೆ ಆಗಬೇಕು ಮೌಲ್ಯವರ್ಧನೆ ಆಗಬೇಕು ಅಂದಾಗ ಬರ್ತೈತೆ ಅಂತ ಆದರೆ ಇದನ್ನ ಬರೆದಿದ್ದೀರಿ ದಯವಿಟ್ಟು ಇದರ ಲಾಭ ರೈತನಿಗೆ ಸಿಗಬೇಕು ಅದು ರೈತನ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಈಗ ಉದಾಹರಣೆಗೆ ಒಂದು ಇಪ್ಪತ್ತೈದು ಎಕರೆ ಇರುವಂಥ ಭೂಮಿನಲ್ಲಿ ಮೂರು ಅಥವಾ ನಾಲ್ಕು ಐದು ಎಚ್ ಪಿನೋ ಎಂಟು ಹೆಚ್ ಪಿನೋ ಪಂಪ್ ಹಾಕ್ಕೊಂಡಿದ್ರೆ ಅದೆಲ್ಲವನ್ನ ಫ್ರೀ ಪವರ್ ಕೊಡ್ತಾ ಇದೀವಪ್ಪ ಈಗ ಯಾರಲ್ಲ ಅಂತ ನೀವು ಏನು ಹೇಳ್ತಾ ಇದ್ದೀರ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ ದಯಮಾಂಡ್ ಹೇಳಿ ರೈತನ ಪಂಪ್ ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ ಕೊಡ್ತಾ ಇದ್ದೀವಿ ಹೌದ್ ದಯಮಾಡಿ ಅದನ್ನು ಹೇಳಿ ರೈತನಿಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗಬೇಕು ಅವನ ನೆಮ್ಮದಿಯಿಂದ ಬದುಕುವಂಥದ್ದು ವ್ಯವಸ್ಥೆ ಆಗಬೇಕು ಇದ್ರ ಬಗ್ಗೆ ಎರಡು ಮಾತಿಲ್ಲ ಅದಕ್ಕೆ ಬಹಳ ದಿನಗಳ ಬ ಸ್ವಾಮಿನಾಥನ್ ಬಗ್ಗೆ ವರದಿ ಬಗ್ಗೆ ಮಾತಾಡಿದ್ರಿ ಆ ಪಟ್ಟಿಯನ್ನು ತಗೊಂಡು ಓದಿ ನೂರಕ್ಕೆ ತೊಂಬತ್ತು ಭಾಗ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ಕೊಟ್ಟಿದ್ದೇವೆ ನಾವು ಯಾವುದಾದ್ರು ಕೊರತೆ ಹೇಳಿ ಸರಿ ಮಾಡೋಣ ಅದರಿಂದ ದಯಮಾಡಿ ವೇಗಾಗಿ ಏನೂ ಆಗಿಲ್ಲ ಅಂತ ದಯಮಾಂಡ್ ತಾವು ಜವಾಬ್ದಾರಿ ಇರುವಂಥ ಸ್ಥಾನದಲ್ಲಿದ್ದೀರಾ ಜೆ ಡಿ ಎಸ್ ಪಕ್ಷದ ಪರ ಪ್ರಮುಖರಿದ್ದೀರಾ ನೀವು ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ರೈತರಿಗೆ ಏನೇನು ಸಾಧ್ಯ ಇದೆಯೋ ಎಲ್ಲವನ್ನು ಮಾಡ್ತಾ ಇದ್ದೇವೆ ಇನ್ನು ಮಾಡಬೇಕಾಗಿರೋದು ಭಾಳಷ್ಟು ಇದೆ ಒಂದಂತೂ ನಾನು ಒಪ್ಕೊಂತೇನೆ ಅವನು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಇಲ್ಲ ಸಕಾಲಕ್ಕೆ ಅವನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ ಆಮೇಲೆ ಬೆಲೆ ಏರಿಕೆ ಆಗುತ್ತೆ ಅದರಿಂದ ರೈತ ತೊಂದರೆ ಒಳಗಾಗ್ತಾನೆ ಅನ್ನೋದು ನೂರಕ್ಕೆ ನೂರು ಸತ್ಯ ಅದಕ್ಕೋಸ್ಕರ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಒಂದು ಸರಿ ಖರೀದಿ ಪ್ರಾರಂಭ ಮಾಡಿದ್ರೆ ಆ ಬೆಂಬಲ ಬೆಂಬಲಂತ ನೂರಿನ್ನೂರು ರೂಪಾಯಿ ಜಾಸ್ತಿ ಆಗಿ ಆಗುತ್ತೆ ಆಗ್ತಾ ಇದೆ ಈಗಲೂ ಸಹ ಸರ್ ತಾವು ಮಾನ್ಯ ಹಿರಿಯರಾದ ಯಡಿಯೂರಪ್ಪ ಸಾಹೇಬರು ಹೇಳಿದರು ಅವರು ನಾನು ಹೇಳ್ತಾ ಇರೋದು ಸರ್ ಕೆಲವು ರೈತರು ಸ್ವಂತ ಪಂಪ್ ಸೆಟ್ಗಳನ್ನು ಹಾಕ್ಕೊಂಡು ಇಪ್ಪತ್ತೈದು ಮೂವತ್ತು ಎಕರೆ ಮೂವತ್ತು ಕಿಲೋಮೀಟ್ರ್ ತನಕ ಸರ್ ನಮ್ಮಲ್ಲೆಲ್ಲ ಒಳದಂಡೆಗೆ ದೊಡ್ಡ ದೊಡ್ಡ ಪಂಪ್ ಪಂಪ್ಸೆಟ್ಗಳನ್ನ ಹಾಕ್ಕೊಂಡು ಅವರು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ತಗೊಂತಾರೆ ಸರ್ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಹಾಕ್ಕೊಂಡು ಕರೆಂಟ್ ತಗೊಂಡು ಅವರು ಕರೆಂಟ್ ಬಿಲ್ಗಳನ್ನು ಕಟ್ತಾರೆ ಸೆಲ್ಫ್ ಸರ್ವಿಸ್ನಲ್ಲಿ ತಗೊಂಡಿದ್ದಾರೆ ಸರ್ ಅವರು ಸೆಲ್ಫ್ ಲಿಫ್ಟು ನಿಮ್ಮ ತುಂಗಭದ್ರಾ ಅಲ್ಲಿ ಹೌದು ಸರ್ ತುಂಗಭದ್ರಾ ರಿವರ್ ಬೆಲ್ಟ್ನಾಗ ಹಾಕ್ಕೊಂಡು ನೂರಾರು ರೈತರು ಕಲಿತು ಒಂದು ತಾವು ಸೊಸೈಟಿ ಮಾಡಿದಂಗೆ ಮಾಡ್ಕೊಂಡು ಅವನ್ನೆಲ್ಲ ತಗೊಂಡು ಅವರೇ ಸ್ವಂತ ಮಾಡ್ಕೊಂಡಿದ್ದಾರೆ ಅವರಿಗೆ ಮುಂಚೆ ಸ್ಟಾರ್ಟ್ ಮಾಡಿದಾಗ ನಲ್ವತ್ತು ಪೈಸೆ ಐತೆ ಸರ್ ಕರೆಂಟ್ ಈಗ ಮೂರು ರೂಪಾಯಿ ಎಂಬತ್ತು ಪೈಸೆ ಹಾಕ್ತಾ ಇದ್ದಾರೆ ಅವರಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೆಲ್ಲ ಅವರು ಸಾಲ ತಗೊಂಡು ಮಾಡ್ಕೊಂಡಿದ್ದಾರೆ ಅವರಿಗೆ ನೀವು ಮೂರು ರೂಪಾಯಿ ಎಂಬತ್ತು ಪೈಸದನ್ನು ಕಡಿಮೆ ಮಾಡಿರಿ ಇಲ್ಲಾಂದರೆ ಸರ್ ಒಂದೊಂದು ಸಾರಿ ಒಳಗೆ ನೀರು ಬರೋದಿಲ್ಲ ಬರಗಾಲ ಆಗ್ತದೆ ನೀರೇ ಇಲ್ಲ ಪಂಪ್ ಚಾಲು ಆಗಿಲ್ಲ ಅಂದರೂ ಅವರು ಮಿನಿಮಮ್ ಕಟ್ಟಬೇಕು ಅದು ಲಕ್ಷಾಂತರ ರೂಪಾಯಿ ಆಗ್ತದೆ ಸರ್ ಮಿನಿಮಮ್ ಅದ್ರ ಬಗ್ಗೆ ನಾನು ತಮ್ಮ ಪ್ರಸ್ತಾಪನೆ ಮಾಡಿದ್ದೀನಿ ಸರ್ ಫ್ರೀ ಪಂಪ್ ಸೆಟ್ ಬಗ್ಗೆ ತಾವು ಹತ್ತು ಎಚ್ ಅವರಿಗೆ ಕೊಡ್ತಾ ಇದ್ದೀರಿ ಅದನ್ನು ಎಲ್ಲ ರೈತರು ಉಪಯೋಗ ಮಾಡ್ಕೊಳ್ತಾರೆ ಅದ್ರ ಬಗ್ಗೆಯೂ ಹೇಳಿದೆ ನಾನು ಅದನ್ನು ಸಿಸ್ಟಮ್ ಆಗಿಲ್ಲ ಅಂತಂದು ಅದ್ರ ಬಗ್ಗೆ ಸರ್ ಭಾಳಷ್ಟು ಸಲ ಹೋಗ್ತದೆ ಕರೆಂಟು ಆರು ತಾಸು ತಾವುದು ಏಳು ತಾಸು ಕೊಟ್ಟಿದ್ದು ಸಾಲ್ತಾ ಇಲ್ಲ ಅದು ಹತ್ತು ತಾಸು ಆದರೂ ಮಾಡಬೇಕು ಅಂತಕ್ಕಂಥದ್ದು ವಿನಂತಿದಿಲ್ಲ ಅಂದರೆ ತಮಗೂ ಗೊತ್ತಿದೆ ಅದು ಅದು ಅದನ್ನು ನಾನು ಹೇಳ್ತಾ ಇರೋದು ಅದು ಅದನ್ನು ತಮಗೆ ಸ್ಪಷ್ಟೀಕರಣ ಕೊಡ್ತೀನಿ ಸರ್ ಅವ ಅದರ ಮೇಲೆ ನಾನು ಹೇಳ್ತಾ ಇರೋದು ಸರ್ ತಾವು ಸ್ವಾಮಿನಾಥನ್ ವರದಿ ಬಗ್ಗೆ ಏನು ಆಗಬೇಕು ಅಂತಕ್ಕಂಥದ್ದು ಸರ್ ನಾನು ಹೇಳ್ತಾ ಇರೋದು ಸರ್ ಇದುವರೆಗೂ ಕೂಡ ಈಗ ಎಮ್ ಎಸ್ ಪಿ ಎಮ್ ಎಸ್ ಪಿಗಳನ್ನು ಹೆಚ್ಚು ಮಾಡ್ತಾರೆ ಸರ್ ಪ್ರತಿ ವರ್ಷ ಯಾಕೆ ಹೆಚ್ಚು ಮಾಡ್ತಾರೆ ಅದಕ್ಕೆ ನಾನು ಮೊದಲು ಹೇಳಿದೆ ಸರ್ ಯಾವ ಮಾನದಂಡದ ಮೇಲೆ ಮಾಡ್ತಾರೆ ಅಂತ ನಾವು ಸಿ ಎ ಸಿ ಪಿ ಮುಂದೆನೂ ಹೋಗಿ ಮಾತಾಡಿದ್ದೀವಿ ಸರ್ ಏನು ಮಾಡ್ತಾರೆ ಅಂತಂದರೆ ಈ ವರ್ಷ ಇಷ್ಟಿತ್ತು ಒಂದು ಐದು ಪರ್ಸೆಂಟ್ ಹೆಚ್ಚು ಮಾಡಿರಿ ಅಷ್ಟು ಪರ್ಸೆಂಟ್ ಮಾಡಿರಿ ಬಟ್ ಇದು ರೆಮ್ಯುನರೇಟಿವ್ ಆಗಿ ನೋಡ್ತಾ ಇಲ್ಲ ಒಂದು ಇಂಡಸ್ಟ್ರಿ ಮಾಡಿದರೆ ಸರ್ ಅದಕ್ಕೆ ಇಂಡ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದರೆ ಅದಕ್ಕೇನು ಮಾಡ್ತಾರೆ ಲ್ಯಾಂಡ್ ವ್ಯಾಲ್ಯೂಯೇಷನ್ ಇಡ್ತಾರೆ ಎಲ್ಲವನ್ನ ಹಿಡಿದ್ರೆ ಅದನ್ನು ಮಾಡ್ತಾರೆ ಆದರೆ ರೈತನ ಇದು ಮಾಡುವಾಗ ಆ ಹೊಲದ ಬೆಲೆ ಹಿಡಿಯೋದಿಲ್ಲ ಅವನು ಮ್ಯಾನೇಜರ್ ಅಂತ ಕೆಲಸ ಮಾಡ್ತಾನೆ ಸರ್ ಲೇಬರ್ ಇರ್ಬೋದು ಬ್ಯಾಂಕ್ ಇದು ಸಾಲ ತಗೊಂಬರೋದಿರ್ಬೋದು ಇವು ಗೊಬ್ಬರ ತರೋದಿರ್ಬೋದು ದಿಸ್ ಇಸ್ ಆಲ್ ಮ್ಯಾನೇಜರಿಯಲ್ ವರ್ಕ್ ಅವನು ಎಷ್ಟು ದಿನ ಅದನ್ನು ಮಾಡ್ತಾನೆ ಎಷ್ಟು ದಿನ ಲೇಬರ್ ಅಂತ ಕೆಲಸ ಮಾಡ್ತಾನೆ ಏನು ಅವನಿಗೆ ಸಿಗಬೇಕಾಗಿದೆ ಅದು ಸಿಗ್ತಾ ಇಲ್ಲ ಆ ಆಧಾರದ ಮೇಲೆ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳಿದ್ದೇನೆ ಸರ್ ನಾನು ಹೇಳ್ತಾ ಇರೋದು ಇವುಗಳನ್ನು ನೀವು ಐನೂರು ಕೋಟಿ ಅದನ್ನು ಕೊಡೋದರಿಂದ ಏನಿಲ್ಲ ಇವುಗಳನ್ನು ಇಂಥ ಯೋಜನೆಗಳಿಗೆ ಬಳಕೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ ಈಗ ಮೌಲ್ಯವರ್ಧನೆಯ ಬಗ್ಗೆ ಮಾತನಾಡಿದ್ದಾರೆ ಮೌಲ್ಯವರ್ಧನೆ ಮೌಲ್ಯವರ್ಧನೆಯ ಬಗ್ಗೆ ಮಾತನಾಡಿದ್ದಾರೆ ನಾನು ಒಂದು ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ ಮೌಲ್ಯವರ್ಧನೆ ಆದಮೇಲೆ ಆ ಇಂಡಸ್ಟ್ರಿಯವರಿಗೆ ಲಾಭ ಸಿಗ್ತದೆ ರೈತನಿಗೆ ಸಿಗೋದಿಲ್ಲ ಹಿರಿಯ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ತಾವು ಮಾತಾಡಿದ್ದಕ್ಕೆ ಸ್ಪಂದಿಸಿ ಒಂದು ನೇರವಾಗಿ ನಿಮಗೆ ಸವಾಲು ಅಥವಾ ಮಾರ್ಗದರ್ಶನ ಮಾಡಿದರು ಮಾರ್ಗದರ್ಶನ ಏನದು ಅಂದರೆ ರೈತ ಬೆಳೆದಿರ್ತಕ್ಕಂಥ ಮಾಲು ಪೇಟೆಗೆ ಬಂದಾಗ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಇರ್ತದೆ ಮುಂದೆ ಎರಡು ಮೂರು ತಿಂಗಳದಾಗ ಅದರದ್ದು ಬೆಲೆ ಹೆಚ್ಚಿಗೆ ಆಗುತ್ತೆ ಅದೆಲ್ಲ ನಮಗೆ ಗೊತ್ತಿದ್ದು ಅಂಥದ್ರಲ್ಲಿ ಏನು ಮಾಡಬೇಕು ಅನ್ನುವಂಥ ಅಥವಾ ಅವುಗಳನ್ನು ಪ್ರಾಸ್ತಾಪ ಮಾಡಬೇಕೇ ಹೊರತು ನೀವು ಇನ್ನೊಂದು ಯಾವುದೋ ವಿಚಾರ ಪ್ರಸ್ತಾಪ ಮಾಡಿದ್ರಿ ಅದು ಸರಿಯಲ್ಲ ಅಂತ ಹೇಳಿದರು ನಾನು ನಿಮ್ಮ ಅನುಕೂಲಕ್ಕೆ ಎಲ್ಲಿವರೆಗೆ ತಾವು ಹೇಳಿದ್ರಿ ರೈತ ಬೆಳೆದಿರ್ತಕ್ಕಂಥ ಮಾಲಿಗೆ ಸರಿಯಾದ ಬೆಲೆ ಬರಬೇಕು ಅಂದರೆ ರೈತ ಬೆಳೆದಿರ್ತಕ್ಕಂಥ ಮಾಲಿಗೆ ರೈತ ಬೆಲೆ ಕಟ್ಟುವಷ್ಟು ಅವನಿಗೆ ಶಕ್ತಿ ಬರೋದಿಲ್ವೋ ಅಥವಾ ಅವನಿಗೆ ಶಕ್ತಿ ಬರ್ತಕ್ಕಂಥ ಎ ಪಿ ಎಮ್ ಸಿ ಆಗಲಿ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಗೌರ್ಮೆಂಟ್ ಏಜೆನ್ಸೀಸ್ ಆಗಲಿ ಮುಂದೆ ಬರೋದಿಲ್ವೋ ಅಲ್ಲಿವರೆಗೆ ರೈತನಿಗೆ ಮಾರುಕಟ್ಟೆಯಲ್ಲಿ ಶೋಷಣೆ ಮುಕ್ತವಾಗಿ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ತಾವು ಹೇಳಿದ ಹಾಗೆ ಈ ರೈತ ಮಾರುಕಟ್ಟೆಗೆ ತಾನು ಮಾಲ್ ತಂದ್ಕೊಳ್ಳೇನೆ ಒಂದು ವೇಳೆ ಮಾರುಕಟ್ಟೆಯಲ್ಲಿ ರೇಟು ಕಡಿಮೆ ಇತ್ತು ಎಮ್ ಎಸ್ ಪಿಗಿಂತ ಇತ್ತು ಅಥವಾ ಒಂದು ಯಾವುದೋ ರೀಸನೇಬಲ್ ರೇಟ್ಗಿಂತ ಇತ್ತು ಆ ಸಂದರ್ಭದಲ್ಲಿ ನಾವು ನೇರವಾಗಿ ಸರ್ಕಾರ ಖರೀದಿ ಮಾಡಬೇಕು ಅದಕ್ಕಾಗಿಯೇ ಇವತ್ತು ದೊಡ್ಡ ಮೊತ್ತ ಆರೋಳು ಸಾವಿರ ಕೋಟಿ ರೂಪಾಯಿ ಮೊತ್ತ ಎ ಪಿ ಎಮ್ ಸಿ ಸಸಿನಿಂದ ಶೇಖರಣೆ ಮಾಡಿರ್ತಕ್ಕಂಥದ್ದು ರಿವೈವಲ್ ಫಂಡ್ ಈಗ ಸರ್ಕಾರದಲ್ಲಿದೆ ಆ ದೊಡ್ಡ ಮೊತ್ತ ಇದ್ದಾಗ್ಯೂ ಸಹಿತ ನಾವು ಖರೀದಿನ ಮಾಡಕ್ಕೆ ಹೋಗೋದಿಲ್ಲ ಈಗ ನೋಡ್ರಿ ಕಡ್ಲಿನ ನಾನು ಮೊನ್ನೆ ಹೋದಾಗ ಹದಿನಾರನೇ ತಾರೀಕಿಗೆ ಕಡಲಿ ಕೇಂದ್ರ ನಮ್ಮ ಕ್ಷೇತ್ರದೊಳಗೆ ಪ್ರಾರಂಭ ಮಾಡಿಬಿಟ್ಟಿದ್ದೀನಿ ಎಷ್ಟು ದಿನ ಆಯಿತು ಕಡಲಿ ಕೇಂದ್ರ ಎಷ್ಟೊತ್ತು ಎಲೆ ಪ್ರಾರಂಭ ಆಗಿ ಹಳೆ ಮಾತಾಗಬೇಕಾಗಿತ್ತು ಅಂದರೆ ಇಷ್ಟು ಇಲ್ಲಿವರೆಗೆ ಬಿಟ್ಬಿಟ್ವಿ ಹೆಸರು ಹೆಸರು ಬಂದ್ ಕೂಡೇನ ಯಾರ್ಯಾರು ಅದನ್ನು ಖರೀದಿನ ಮಾಡೋಕೆ ಹೋಗಲ್ಲ ಭಾಳ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕು ರೈತ ತಾನು ಬೆಳೆದಂಥ ಬೆಳೆಯನ್ನು ಒಳ್ಳೆಯ ಬೆಲೆ ಸಿಗುವವರೆಗೆ ಮಾರಾಟ ಮಾಡದೇನೆ ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡೋಕ್ಕೆ ವ್ಯವಸ್ಥೆಗಳಿದೆ ಆದರೆ ದುರ್ದೈವ ಅಂದರೆ ಕಣದಲ್ಲಿ ಒಕ್ಕಲು ಮಾಡಿದಂಥ ಕೆಲವೇ ಗಂಟೆಗಳಲ್ಲಿ ಕಣದಲ್ಲೇ ಮಾರಾಟ ಮಾಡಿಬಿಡ್ತಾನೆ ರೈತ ಅದು ಅವನ ಆರ್ಥಿಕ ಸ್ಥಿತಿ ಹದಗೆಟ್ಟಿರೋದೋ ಅಥವಾ ಸಾಲ ಸಾಲ ತೀರ್ಸೋಕ್ಕೋ ಮತ್ತೊಂದು ಕಾರಣಕ್ಕೋ ಅದಕ್ಕೋಸ್ಕರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನು ಸಹಕಾರಿ ಸಂಘದ ಸಾಲ ಸವಲತ್ತನ್ನು ಕೊಡ್ತಿರೋ ಈ ಸಂದರ್ಭದಲ್ಲಿ ರೈತ ಅದನ್ನು ಸದುಪಯೋಗ ಮಾಡಿಕೊಂಡು ತಕ್ಷಣ ಆ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡ್ದೇನೆ ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡಿ ಒಳ್ಳೆಯ ಬೆಲೆ ಬಂದಾಗ ಮಾರಾಟ ಮಾಡೋದಕ್ಕೆ ಎ ಪಿ ಎಮ್ ಸಿಗಳ್ನ ತೆಗೆದಿದ್ದಾವೆ ಇನ್ನೂ ಹೆಚ್ಚು ಎ ಪಿ ಎಮ್ ಸಿಗಳ್ನ ತೆಗಿಯೋಣ ಅಲ್ಲಿ ಸ್ಟಾಕ್ ಮಾಡೋಕ್ಕೋಸ್ಕರ ಆ ಕಡೆ ಹೆಚ್ಚು ಗಮನ ಕೊಡಬೇಕೇ ಹೊರತು ರೈತ ತತ್ಕ್ಷಣಕ್ಕೆ ಮಾರಾಟ ಮಾಡೋದು ಇದೆಯಲ್ಲ ಬೆಲೆ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ ಅದು ಬೆಲೆ ಸಿಗುತ್ತೆ ಅಂತ ಗೊತ್ತಿದ್ದು ಸಹ ಅವನು ಕಷ್ಟಕ್ಕೆ ಮಾರಾಟ ಮಾಡ್ತಾನಲ್ಲ ಆ ಸ್ಥಿತಿ ಸ್ವಲ್ಪ ಸುಧಾರಣೆ ಆದರೆ ಸ್ವಲ್ಪ ರೈತನ ಪರಿಸ್ಥಿತಿ ಸುಧಾರಣೆ ಆಗ್ಬೋದು ಅಂತ ಒಂದು ನನ್ನ ಅಭಿಪ್ರಾಯ